ಹಲೋ ಫ್ರೆಂಡ್ಸ್, ಇದು ನೋಡ್ಬೋದು ನೀವು ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರ ಭಾಗದ ಸೋಮೇಶ್ವರ ಕೆರೆಯ ದೃಶ್ಯಗಳು. ಸುಂದರವಾದ ದೃಶ್ಯಗಳು ತಾವು ನೋಡ್ಬೋದು. ಇದು ಇತ್ತೀಚೆಗೆ ಸುಂದರೀಕರಣ ಅಭಿವೃದ್ಧಿ ನಡೀತಾ ಇದೆ ನೋಡ್ಬೋದು. ಇದು ನಾವು ಈಗ ಏನು ವಾಕಿಂಗ್ ಮಾಡ್ತಾ ಇದ್ದೀವಿ, ಇದು ಮುಂದಿನ ದಿನಗಳಲ್ಲಿ ವಾಕಿಂಗ್ ಟ್ರ್ಯಾಕ್ ಆಗುತ್ತೆ. ಈ ರೋಡ್ ಸೈಡ್ ಏನಿದೆ ಕೋಲಾರ ರೋಡ್ ಕಡೆ ಒಂದು ಸುಂದರವಾದ ಪಾರ್ಕ್ ನಿರ್ಮಾಣ ಆಗ್ತಾ ಇದೆ. ಈ ಏನು ಸೋಮೇಶ್ವರ ಕೆರೆ ಏನಿದೆ ಇದಕ್ಕೆ ಸುತ್ತಲೂ ರೈಟ್ ರೌಂಡ್ ಇದಕ್ಕೆ ವಾಕಿಂಗ್ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಯಾರು ಈ ವಾಯುವಿಹಾರಕ್ಕೆ ಅಂತ ನಗರ ಭಾಗದ ಜನರು ದಿನನಿತ್ಯ ವಾಕಿಂಗ್ ಮಾಡೋ ಯಾರು ವಾಕಿಂಗ್ ಮಾಡೋರು ಇದ್ದಾರೆ ಅವರಿಗೆ ಮತ್ತು ಯುವಕರಿಗೆ ಎಲ್ರಿಗೂ ಇದು ಉಪಯೋಗ ಆಗುತ್ತೆ. ಯಾಕಂದರೆ ನಮ್ಮ ಮುಳಬಾಗಿಲು ನಗರದಲ್ಲಿ ವಿಶೇಷವಾಗಿ ಯಾವುದೇ ಈ ವಾಯುವಿಹಾರಕ್ಕಂತ ಜಾಗ ಇರಲಿಲ್ಲ. ಜನ ಹೈವೇ ಮೇಲೆ ಹೋಗ್ತಾಯಿದ್ರು, ನೋಡ್ತಾಯಿದ್ರು, ತಾವು ಕೂಡ ನೋಡಿದ್ದೀರಾ. ಈ ಕಳೆದ ಒಂದು 6 ತಿಂಗಳ ಹಿಂದೆ ನೆಹರು ಪಾರ್ಕ್ ಅಭಿವೃದ್ಧಿ ಆದಮೇಲೆ ಅಲ್ಲಿ ಕೆಲವರು ವಾಯುವಿಹಾರವನ್ನು ಮಾಡ್ತಾರೆ. ಅದೇ ರೀತಿ ನಮ್ಮ ಐಬಿ ಹಳೆ ಐಬಿ ಯಾವುದಿದೆ ಅಲ್ಲಿ ವಾಯುವಿಹಾರ ಮಾಡ್ತಾರೆ ಕೆಲವರು, ಮತ್ತು ನೇತಾಜಿ ಕ್ರೀಡಾಂಗಣ ಇದೆ ಅದರಲ್ಲಿ ವಾಯುವಿಹಾರಕ್ಕೆ ಹೋಗ್ತಾರೆ. ಮುಂದಿನ ದಿನಗಳಲ್ಲಿ ತಾವು ನೋಡ್ಬೋದು ಇದು ಒಂದು ಒಳ್ಳೆಯ ರೀತಿಯ ವಾಕಿಂಗ್ ಟ್ರ್ಯಾಕ್. ದಟ್ ಮೀನ್ಸ್ ಯುವಕರಿಗೆ ಆಗ್ಬೋದು, ವೃದ್ಧರಿಗಾಗ್ಬೋದು, ಮಹಿಳೆಯರಿಗೆ ಒಂದು ಸುಂದರವಾದ ಒಂದು ವಾಯುವಿಹಾರಕ್ಕಂತ ಸೀಮಿತವಾಗಿ ಇದು ಅಭಿವೃದ್ಧಿ ಆಗ್ತಾ ಇದೆ. ಆಗಲಿ, ನಮ್ಮ ಮುಳಬಾಗಿಲು ನಗರ ಇದೇ ರೀತಿ ಅಭಿವೃದ್ಧಿ ಆಗಲಿ. ನೋಡ್ಬೋದು ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ನಮ್ಮ ಮುಳಬಾಗಿಲಿನ ಬೆಟ್ಟ ತಾವು ನೋಡ್ಬೋದು. ಇಲ್ಲಿಂದ ಸಂಪೂರ್ಣವಾಗಿ ಒಂದು ಈ ವಿಜುವಲ್ಸ್ ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಇಲ್ಲಿನ ಲೇಕ್ ವ್ಯೂ ಪ್ಲಸ್ ಹಿಲ್ ವ್ಯೂ ಅಂತ ಹೇಳ್ಬೋದು. ಇಲ್ಲಿ ಕಂಪ್ಲೀಟಿಂಗ್ ನಿಮಗೆ ಇಲ್ಲಿ ಸೋಮೇಶ್ವರ ಕೆರೆಯ ದೃಶ್ಯಗಳು ಕಾಣಿಸುತ್ತೆ. ಅದೇ ರೀತಿ ನಮ್ಮ ಅಂಜನಾದ್ರಿ ಬೆಟ್ಟ ಏನಿದೆ ಇಲ್ಲಿಂದ ಸಂಪೂರ್ಣವಾಗಿ ಇಲ್ಲಿಂದ ತಮಗೆ ಕಾಣಬಹುದು. ಮತ್ತು ಇಲ್ಲಿ ಲೊಕ್ಯಾಲಿಟಿ ಏನಿದೆ ಅದು ಕೂಡ ಕಾಣುತ್ತೆ. ಮತ್ತು ಇಲ್ಲಿನ ಸೋಮೇಶ್ವರ ಪಾರ್ಕ್ ಏನಿದೆ, ಸುಮಾರು ಕೋಟಿಗಳು ಸರ್ಕಾರದಿಂದ ಅನುದಾನ ಬಂದಿದೆ, ಅದು ಕಾಮಗಾರಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಒಳ್ಳೆಯ ಒಂದು ಸುಸಜ್ಜಿತವಾದ ಒಂದು ವಾಕಿಂಗ್ ಟ್ರ್ಯಾಕ್, ಪ್ಲಸ್ ತಾವು ಆ ಕಡೆ ನೋಡ್ಬೋದು ಒಂದು ಕೆರೆ ಅಭಿವೃದ್ಧಿ ಆಗುತ್ತೆ, ಪ್ಲಸ್ ಒಂದು ಪಾರ್ಕಿನ ಅಭಿವೃದ್ಧಿ ಆಗ್ತಾ ಇದೆ. ಒಂದು ಮುಳಬಾಗಿಲಿನ ಸಾರ್ವಜನಿಕರಿಗೆ ಇಂದು ಒಳ್ಳೆ ಗಿಫ್ಟ್ ಅಂತ ಹೇಳ್ಬೋದು. ಮುಂದೆ ಸ್ವಲ್ಪ ನಿಧಾನಗತಿಯಲ್ಲಿ ಕಾಮಗಾರಿ ನಡೀತಾ ಇತ್ತು, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮೂಮೆಂಟ್ ತಗೊಂಡಿದೆ ಕಾಮಗಾರಿ. ಮುಂದೆ ಕೆಲವೇ ತಿಂಗಳಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಅಂತ ವಿಶ್ವಾಸ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಭಿವೃದ್ಧಿಪಡಿಸಿ ನಮ್ಮ ಸಾರ್ವಜನಿಕರಿಗೆ ಮುಂದಿನ ಪೀಳಿಗೆಗೆ ಇಂದು ಒಳ್ಳೆ ಗಿಫ್ಟ್ ಅಂತ ಹೇಳ್ಬೋದು. ಇಲ್ಲಿ ಅಭಿವೃದ್ಧಿ ಮಾಡಿರೋರಿಗೆ, ಮಾಡಿಸಿತ್ತಿರೋರಿಗೆ ಮತ್ತು ಸರ್ಕಾರಕ್ಕೆ ನಾವು ವಿಶೇಷ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಯಾಕಂದರೆ ಇದು ಸುಮಾರು ವರ್ಷಗಳ ಕನಸಾಗಿತ್ತು. ಈ ಸೋಮೇಶ್ವರ ಕೆರೆ ಅಭಿವೃದ್ಧಿ ಅನ್ನೋದು ಒಂದು ಕನಸಾಗೆ ನಮಗೆ ಉಳಿದಿತ್ತು. ನೋಡ್ಬೋದು ಇಂಥ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇರೋದು ನಮಗಂತೂ ತುಂಬ ಸಂತೋಷದ ವಿಚಾರ. ನಗರದ ಸಾರ್ವಜನಿಕರು ಮತ್ತು ಇಲ್ಲಿನ ಮಕ್ಕಳಿಗೆ, ಇಲ್ಲಿನ ಏನು ವೃದ್ಧರಿದ್ದಾರೆ, ಎಲ್ರಿಗಿದು ಅನುಕೂಲ ಆಗುವಂಥ ಸ್ಥಳ ಆಗ್ಬೋದು. ನೋಡ್ಬೋದು ಪಕ್ಕದಲ್ಲೇ ಯಾವ ರೀತಿ ವಾತಾವರಣ ಇದೆ. ನಮ್ಮ ಮುಳಬಾಗಿಲಿನಲ್ಲಿ ಈ ರೀತಿ ಅಭಿವೃದ್ಧಿ ಆಗ್ತಾ ಇರೋದು ನಮಗಂತೂ ತುಂಬ ಖುಷಿ ಆಗ್ತಾ ಇದೆ. ನೋಡ್ಬೋದು ವಾಕಿಂಗ್ ಮಾಡಬೇಕಂದ್ರೆ ಅದೇ ರೀತಿ ವಾತಾವರಣನೂ ಬೇಕಾಗಿರುತ್ತೆ. ಸುಮ್ಮನೆ ಯಾವುದೋ ಹೈವೇಯಲ್ಲಿ ಹೋಗೋದು, ಅಲ್ಲಿ ಏನೋ ಒಂದು ಅಪಘಾತಗಳು ಆಗೋದು, ಅದೆಲ್ಲ ತಡೆಗಟ್ಟಲು ನಮ್ಮ ಜನಪ್ರತಿನಿಧಿಗಳು, ಮಾಜಿ ಶಾಸಕರಾದ ಮಾಜಿ ಮಂತ್ರಿಗಳಾದ ಎಚ್ ನಾಗೇಶ್ ಸಾಹೇಬರು ಆಗಿರ್ಬೋದು, ಇತ್ತೀಚಿನ ನೂತನವಾಗಿ ಆಯ್ಕೆ ಆಗಿರುವಂಥ ಸಮೃದ್ಧಿ ಮಂಜುನಾಥ್ ಶಾಸಕರು ಅವರು ಕೂಡ ಆಗಿರ್ಬೋದು, ಅವರು ಇಬ್ಬರ ಶ್ರಮ ಇದರಲ್ಲಿ ಇರುತ್ತೆ. ಯಾಕಂದರೆ ಕಳೆದ ನಮ್ಮ ಅವಧಿಯ ಶಾಸಕರಾದ ಮತ್ತು ಮಾಜಿ ಸಚಿವರಾದ ಎಚ್ ನಾಗೇಶ್ ಸಾಹೇಬರು ಅವರ ಶ್ರಮ ಇದೆ, ಮತ್ತು ಇತ್ತೀಚಿನ ದಿನಗಳಲ್ಲಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಕೂಡ ಇಲ್ಲಿನ ಅಭಿವೃದ್ಧಿಗೆ ಅನುದಾನಗಳು ಯಾವುದು ಸ್ವಲ್ಪ ವಿಳಂಬ ಆಗಿತ್ತು, ಅದಕ್ಕೆ ಸರ್ಕಾರದಿಂದ
ತರಲು ಯಶಸ್ವಿಯಾಗಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶ್ಲಾಘನೆ. ಎಲ್ರಿಗೂ ಯಾರು ಕೆಲಸ ಮಾಡ್ತಾರೆ, ನಮಗೆ ಪಕ್ಷ ಭೇದವಿಲ್ಲದೆ ನಾವು ಯಾರು ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ಮಾತನಾಡಲೇಬೇಕು. ನೋಡ್ಬೋದು ಈ ವಾತಾವರಣ ಅಂತೂ ತುಂಬ ಸಂತೋಷದ ವಿಚಾರ, ಮತ್ತು ಇಲ್ಲಿ ಸುಂದರ ವೈಭವ ಯಾವ ರೀತಿ ಇದೆ ನೋಡ್ಬೋದು. ಇಂಥ ವಾತಾವರಣ ನಮಗೆ ಸಿಗೋದು ಕಷ್ಟ. ನಗರ ಭಾಗದಲ್ಲಂತೂ ನೋಡ್ಬೋದು, ಪಕ್ಕದಲ್ಲೇ ನೋಡಿ ಈ ಫಾರೆಸ್ಟ್ ಥರ ಕಾಣಿಸುತ್ತೆ, ಅದಕ್ಕೆ ತಂತಿ ಬೇಲಿಯನ್ನು ಹಾಕಿದ್ದಾರೆ. ಕಂಪ್ಲೀಟ್ ಇದು ಗ್ರಿಲ್ ವರ್ಕ್ ಆಗಿದೆ. ಈ ನೋಡ್ಬೋದು ಇದು ಕೆರೆಯ ಸುತ್ತಲೂ ಈ ರೀತಿ ಟ್ರ್ಯಾಕ್ ನೋಡ್ಬೋದು. ಮುಂದೆ ನೀವು ಕಂಪ್ಲೀಟ್ ಇದು ಸರೌಂಡಿಂಗ್ ಕೆರೆಗೆ ರೈಟ್ ರೌಂಡ್ ಈ ರೀತಿ ಮಾಡ್ತಾ ಇದ್ದಾರೆ. ಇದರಿಂದ ಲಾಭ ಏನಂದ್ರೆ, ಈ ವಾಯುವಿಹಾರಕ್ಕಂತ ದಿನನಿತ್ಯ ಯಾರು ಮಾಡ್ತಾರೆ ಅವ್ರಿಗೆ ಒಂದು ರೌಂಡ್ ಹಾಕಿದ್ರೆ ಅವರ ವಾಕಿಂಗ್ ಮುಗಿಯುತ್ತೆ ಅಂತ ಹೇಳ್ಬೋದು. ಕೆಲವರು ಅಲ್ಲಲ್ಲೇ ವಾಕಿಂಗ್ ಮಾಡ್ತಾ ಇರ್ತಾರೆ. ಒಂದು ರೌಂಡ್ ಹೊಡೆದ್ರೆ ಒಂದು ಕಂಪ್ಲೀಟ್ ಅವ್ರ ವಾಕಿಂಗ್ ಮುಗಿಯುತ್ತೆ. ಅದೇ ರೀತಿ ನೋಡ್ಬೋದು ಇಲ್ಲಿ ವಾತಾವರಣ ಯಾವ ರೀತಿ ಇದೆ. ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಏನಾದರೂ ಮಾಡಿದರೆ ಇನ್ನೂ ಒಳ್ಳೆಯದು. ನೋಡಿ ಪಕ್ಷಿಗಳು ಯಾವ ರೀತಿ ಅವರು ಮನಮೋಹಕವಾಗಿ ಇಲ್ಲಿ ಕಾಣ್ತಾ ಇದೆ ಅಂದರೆ ತುಂಬಾ ಸಂತೋಷವಾದ ವಿಚಾರ ಇದು. ಕಾಮೆಂಟ್ಸ್ ಮುಖಾಂತರ ತಾವು ಯಾರು ನಮ್ಮ ವೀಕ್ಷಕರಿದ್ದಾರೆ ಮುಳಬಾಗಿಲಿನ ಜನತೆ ಕಾಮೆಂಟ್ ಮಾಡಿ ಹೇಳ್ಬೋದು ಯಾವ ರೀತಿ ಇದು ಕಾಣಿಸ್ತಾ ಇದೆ ನಿಮಗೆ. ಇನ್ನೂ ಏನೇನು ಕಾಮಗಾರಿಗಳು ಆದರೆ ಇಲ್ಲಿ ಡೆವಲಪ್ಮೆಂಟ್ಸ್ ವರ್ಕ್ ಆಗ್ತಾ ಇರೋದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ನೋಡ್ಬೋದು ಇದು ಈ ಸುಂದರವಾದ ವಾತಾವರಣ ನೋಡಿ, ಬೆಟ್ಟ ಯಾವ ರೀತಿ ಕಾಣಿಸ್ತಾ ಇದೆ. ಕಂಪ್ಲೀಟ್ ಒಂದೇ ಒಂದು ಫ್ರೇಮಲ್ಲಿ ನಮ್ಮ ಕಂಪ್ಲೀಟ್ ಒಂದು ಬೆಟ್ಟ ಕಾಣಿಸ್ತಾ ಇದೆ. ಸುಂದರವಾದ ಒಂದು ವಾತಾವರಣ. ಬೆಳಗ್ಗೆ ಅಂತೂ ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆ ಎನ್ ವಡ್ಡಹಳ್ಳಿಯಿಂದ ಬರ್ತಾ ಇರುವಾಗ ಇಲ್ಲಿ ನಿಲ್ಲಿಸಿ ನಾನು ವ್ಯೂ ನೋಡ್ಕೊಂಡು ಹೋದೆ. ಅದಕ್ಕೆ ಮತ್ತೆ ನಾನು ಬಂದು ಇಲ್ಲಿ ಈ ವ್ಯೂ ನೋಡೋಣ ಯಾವ ರೀತಿ ಇದೆ. ಒಂದು ಸಾರ್ವಜನಿಕರಿಗೆ ನಮ್ಮ ಮುಳಬಾಗಿಲಿನ ಜನತೆಗೆ ಒಂದು ಮೆಸೇಜ್ ಕೊಡೋಣ ಅಂತ ಇಲ್ಲಿ ಬಂದು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಾಮೆಂಟ್ಸ್ಗಳು ತಿಳಿಸಿ. ಮುಂದೆ ಯಾವ ರೀತಿ ಇಂಥದ್ದು ಪ್ಲೇಸಸ್ ತೋರಿಸ್ಬೇಕು, ಯಾವ ರೀತಿ ನಿಮಗೆ ನಮ್ಮ ಚಾನೆಲ್ ವತಿಯಿಂದ ಸಮಸ್ಯೆಗಳಾಗಲಿ ಒಳ್ಳೆ ಪ್ಲೇಸಸ್ ಆಗಲಿ ತೋರಿಸೋ ಅನ್ನೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ನೋಡ್ಬೋದು ಈ ದೃಶ್ಯಗಳು. ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನೀಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.